ಕೋಲಾರಕ್ಕೆ ಎಂಟ್ರಿ ಕೊಟ್ಟ ಸಿದ್ದರಾಮಯ್ಯ ಶಿಷ್ಯ ಕೋಲಾರ ಜಿಲ್ಲೆಗೆ ಕೋಲಾರ ಕ್ಷೇತ್ರಕ್ಕೆ ಹೋಗಲಿಲ್ಲ ಯಾಕೆ ಜಮೀರ್ ಅಹಮದ್ ಖಾನ್ ಶ್ರೀನಿವಾಸ್ಪುರದಲ್ಲಿ ಮುಸ್ಲಿಂ ಮತಗಳ ಬೇಟೆಗೆ ಜಮೀರ್ ಅಸ್ತ್ರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಜಮೀರ್ ಅಹಮದ್ ಖಾನ್ ಒಂದು ರೀತಿ ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಂ ಲೀಡರ್ ಯಾರಪ್ಪ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಎಲ್ಲರೂ ಕೂಡ ಅದನ್ನ ಒಪ್ಕೊಳ್ತಾರೆ ಮುಸ್ಲಿಂ ನಾಯಕರು ಮುಸ್ಲಿಂ ಕಾರ್ಯಕರ್ತರು ಅಥವಾ ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಜಮೀರ್ ಅಹಮದ್ ಖಾನ್ ಅಂದರೆ ಓಕೆನಪ್ಪ ನಮ್ಮ ಸಮುದಾಯದ ನಾಯಕರು ಅಂತ ಒಪ್ಕೊಳ್ತಾರೆ ಸೊ ಈ ನಡುವೆ ಕಾಂಗ್ರೆಸ್ನಿಂದ ಕೆಲವೊಂದಿಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದಂತಹ ಜಮೀರ್ ಅಹಮದ್ ಖಾನ್ ಈಗ ಮತ್ತೆ ಚಲಾವಣೆಗೆ ಬಂದಿದ್ದಾರೆ ಎಸ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ಗೌನ್ಪಲ್ಲಿ ಊರಲ್ಲಿ ಇವತ್ತು ಒಂದು ರೀತಿ ಪ್ರಚಾರ ಅಂತಲೇ ಹೇಳ್ಬೋದು ಜಮೀರ್ ಅಹಮದ್ ಖಾನ್ ಪ್ರಚಾರವನ್ನು ಮಾಡಿದ್ರು ಅಲ್ಲಿ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾದರು ಜೆ ಡಿ ಎಸ್ ಅನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದರು ಆ ಒಂದು ಕಾರ್ಯಕ್ರಮಕ್ಕೆ ಜಮೀರ್ ಅಹಮದ್ ಖಾನ್ ಶ್ರೀನಿವಾಸ್ಪುರ ಕ್ಷೇತ್ರದ ಗೌನ್ಪಲ್ಲಿಗೆ ಬಂದಿದ್ದರು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜಮೀರ್ ಅಹಮದ್ ಖಾನ್ ಜೊತೆ ಕೋಲಾರ ಕ್ಷೇತ್ರದ ಎಮ್ ಎಲ್ ಎ ಶ್ರೀನಿವಾಸಗೌಡ ಎಮ್ ಎಲ್ ಸಿ ಅನಿಲ್ ಕುಮಾರ್ ಶ್ರೀನಿವಾಸ್ಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಮೇಶ್ ಕುಮಾರ್ ಎಲ್ಲರೂ ಕೂಡ ಜೊತೆಯಾಗಿದ್ದರು ಆದರೆ ನಮಗಿಲ್ಲಿ ಕ್ಯೂರಿಯಾಸಿಟಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ಜಮೀರ್ ಅಹಮದ್ ಖಾನ್ ಶ್ರೀನಿವಾಸ್ಪುರಕ್ಕೆ ಹೋಗಿದ್ದರು ಏನೋ ಹೋದರು ಆದರೆ ಕೋಲಾರಕ್ಕೆ ಯಾಕೆ ಬರಲಿಲ್ಲ ಅನ್ನೋ ಒಂದು ಯಕ್ಷಪ್ರಶ್ನೆ ಜಮೀರ್ ಅಹಮದ್ ಖಾನ್ ಅವರ ಗುರುಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಖಾಸ ಶಿಷ್ಯ ಜಮೀರ್ ಅಹಮದ್ ಖಾನ್ ಇಷ್ಟಾದರೂ ಕೂಡ ಜಮೀರ್ ಅಹಮದ್ ಖಾನ್ ಯಾಕೆ ಕೋಲಾರಕ್ಕೆ ಹೋಗಲಿಲ್ಲ ಶ್ರೀನಿವಾಸ್ಪುರದ ಯಾವುದೋ ಒಂದು ಗೌನ್ಪಲ್ಲಿ ಗ್ರಾಮಕ್ಕೆ ಹೋಗ್ತಾರೆ ಆದರೆ ಕೋಲಾರಕ್ಕೆ ಯಾಕೆ ಬರಲಿಲ್ಲ ಅನ್ನೋ ಒಂದು ಸಣ್ಣ ಸಂಶಯ ಅನುಮಾನ ಚರ್ಚೆ ಆಗ್ತಾಯಿದೆ ಕೋಲಾರದ ಎಮ್ ಎಲ್ ಎಮ್ ಎಲ್ ಸಿ ಎಲ್ಲರೂ ಹೋಗಿ ಜಮೀರನ್ನ ಭೇಟಿಯಾಗಿ ಹೂವಿನಾರ ಹಾಕ್ಕೊಂಡು ವೆಲ್ಕಮ್ ಮಾಡ್ತಾರೆ ಆದರೆ ಕೋಲಾರಕ್ಕೆ ಬರಲಿಲ್ಲ ಕೋಲಾರದಲ್ಲಿ ಬಂದು ಸಿದ್ದರಾಮಯ್ಯನ ಪರ ಪ್ರಚಾರ ಮಾಡಬಹುದೇನೋ ಕೋಲಾರದಲ್ಲಿ ಮುಸ್ಲಿಂ ಮುಖಂಡರನ್ನ ಭೇಟಿ ಆಗಬಹುದೇನೋ ಲೆಕ್ಕಾಚಾರ ಇತ್ತು ಆದರೆ ಅದಾಗಲಿಲ್ಲ ಯಾಕೆ ಮುನ್ಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನ ವಿರುದ್ಧ ಜಮೀರ್ ಅಹಮದ್ ಖಾನ್ ಅಂದೋ ಒಂದು ಸಂಶಯಕ್ಕೆ ಈ ಒಂದು ಬೆಳವಣಿಗೆ ಎಡೆ ಇದೆ ಈ ನಡುವೆ ಅಲ್ಲಿ ಏನು ವಿಶ್ವಾಸಪುರದ ಗೌನ್ಪುಲೆಯಲ್ಲಿ ಮಾತನಾಡಿದ್ರು ಜಮೀರ್ ಅಹಮದ್ ಖಾನ್ ಅಚ್ಚೆ ದಿನ ಬಂತು ಅಚ್ಚೇ ದಿನ ಆಯೇಗ ಆಯೇಗ ಅಂತ ಮೋದಿ ಹೇಳ್ತಾ ಇದ್ರು ಎಂಟೂವರೆ ಒಂಬತ್ತು ವರ್ಷ ಆಯಿತು ಮೋದಿ ಪ್ರಧಾನಿಗಳಾಗಿ ಎಲ್ಲಿ ಬಂತು ಅಚ್ಚೆ ದಿನ್ ಅಂತ ಮೋದಿ ವಿರುದ್ಧ ವಾಗ್ದಾಳಿಯನ್ನು ಆಕ್ರೋಶವನ್ನು ಹೊರ ಹಾಕಿದರು ಜಮೀರ್ ಅಹಮದ್ ಖಾನ್ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ರಮೇಶ್ ಕುಮಾರ್ ಅವರನ್ನು ಗೆಲ್ಲಿಸಿ ಅಂತ ಅಲ್ಲಿ ಮನವಿಯನ್ನು ಮಾಡಿಕೊಂಡ್ರು ಸಮುದಾಯದ ಮುಖಂಡರು ಸಮುದಾಯದ ಬೇಟೆ ಏನು ಮತಬೇಟೆಯನ್ನು ಮಾಡಿದ್ರು ಜಮೀರ್ ಅಹಮದ್ ಖಾನ್ ಸೊ ಓಕೆ ಶ್ರೀನಿವಾಸಪುರ ಓಕೆ ಯಾಕೆ ಕೋಲಾರಕ್ಕೆ ಬರಲಿಲ್ಲ ಇತ್ತೀಚೆಗಷ್ಟೇ ಕೋಲಾರದಲ್ಲಿ ಏನು ಅನೌನ್ಸ್ ಆದ ಮೇಲೆ ಸಿದ್ದರಾಮಯ್ಯವ್ರು ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ತಿಳಿಸಿದ ಬಳಿಕ ಚಾಮರಾಜಪೇಟೆಗೆ ಬಂದು ಸಿದ್ದರಾಮಯ್ಯವರೇ ಜಮೀರ್ ಅಹಮದ್ಗಾರನ್ನು ಭೇಟಿಯಾಗಿ ಅವ್ರ ಮನೆಗೆ ಹೋಗಿ ಎಲ್ಲೊಂದಿಷ್ಟು ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಭಾಗಿಯಾಗಿದ್ದರು ಅದಾದ ನಂತರ ಸಿದ್ದರಾಮಯ್ಯವರು ಕ್ಷೇತ್ರಕ್ಕೆ ಬರ್ತಾರೆ ಜಮೀರ್ ಅಹಮದ್ ಖಾನ್ ಅನ್ನೋ ನಿರೀಕ್ಷೆ ಇತ್ತು ಬಟ್ ಜಮೀರ್ ಅಹಮದ್ ಖಾನ್ ಬರಲಿಲ್ಲ ಜಮೀರ್ ಅಹಮದ್ ಖಾನ್ ಬಂದರೆ ಕೋಲಾರಕ್ಕೆ ಸಿದ್ದರಾಮಯ್ಯ ಪರ ಪ್ರಚಾರಕ್ಕೆ ಶುರು ಮಾಡಿದ್ರೆ ಪ್ರಚಾರ ಮಾಡಿದ್ರೆ ಅಲ್ಪಸಂಖ್ಯಾತ ಮತಗಳು ಸ್ಟ್ರಾಂಗ್ ಆಗಿ ಏನು ನಲವತ್ತ ಮೂರಿಂದ ನಲವತ್ತೈದು ಸಾವಿರ ಅಲ್ಪಸಂಖ್ಯಾತ ಮುಸ್ಲಿಂ ಮತಗಳಿದ್ದಾವೆ ಅನ್ನೋ ಒಂದು ನಂಬಿಕೆ ಇದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅಟ್ಲೀಸ್ಟು ಒಂದು ಮುಸ್ಲಿಮ್ ಮತಗಳು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗೆ ಬರಬಹುದು ಬಿ ಜೆ ಪಿಗೆ ತುಂಬ ರೇರು ಕೋಲಾರ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಮುಸ್ಲಿಂ ಮತಗಳು ಬಿ ಜೆ ಪಿಗೆ ಹೋಗ್ತವೆ ಅನ್ನೋದೆಲ್ಲ ಸುಳ್ಳು ಸದ್ಯಕ್ಕೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗೆ ಮತಗಳು ಬರುತ್ತೆ ಸೊ ಅತಿ ಹೆಚ್ಚು ಮತಗಳು ಕಾಂಗ್ರೆಸ್ಗೆ ಬರುವಂತೆ ಮಾಡಬೇಕು ಅಂದರೆ ಸಿದ್ದರಾಮಯ್ಯವರು ಗೆಲ್ಲಲೇಬೇಕು ಅನ್ನೋ ಒಂದು ಆಶಾಭಾವನೆ ಇರಬೇಕು ಅಂದರೆ ಗೆಲ್ಲಬೇಕು ಅಂದರೆ ಜಮೀರ್ ಅಹಮದ್ ಖಾನ್ ಕೋಲಾರದಲ್ಲಿ ಮುಸ್ಲಿಮರ ಮತಗಳನ್ನು ಕಾಂಗ್ರೆಸ್ಗೆ ಬರುವಂತೆ ಸಿದ್ದರಾಮಯ್ಯನಿಗೆ ಹಾಕುವಂತೆ ಮನವೊಲಿಸಿದ್ರೆ ಮಾತ್ರ ಆ ಕೆಲಸ ಆಗುತ್ತೆ ಆದರೆ ಜಮೀರ್ ಅಹಮದ್ ಖಾನ್ ಯಾಕೋ ಕೋಲಾರಕ್ಕೆ ಬರಲಿಲ್ಲ ಮುನ್ಸ್ಕೊಂಡಿದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಬರ್ತಾರಾ ಬರಲ್ವಾ ಸಿದ್ದರಾಮಯ್ಯವರ ಶಿಷ್ಯ ಸಿದ್ದರಾಮಯ್ಯವರ ಪರ ಕೆಲಸ ಮಾಡ್ತಾರ ಕೋಲಾರದಲ್ಲಿ ಸೊ ನಿಮ್ಮ ಪ್ರಕಾರ ಜಮೀರ್ ಅಹಮದ್ ಖಾನ್ ಕೋಲಾರಕ್ಕೆ ಬಂದರೆ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಅಂದರೆ ಸಿದ್ದರಾಮಯ್ಯ ಬೀಳುತ್ತಾ ಸಿದ್ದರಾಮಯ್ಯ ಲಾಭ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು